ಏ ಯಾವ ಕಾಂಗ್ರೆಸ್ ರೀ, ಯಾವ ಕಾಂಗ್ರೆಸ್ ಬಂದ ಈ ಕಥೆ ಆಗಿರೋದು ನಮ್ಮ ಊರಲ್ಲಿ. ಆತಗ ಬರೇ ಮೋದಿ ಅಲ್ಲ, ಮೋದಿ ಅಂದ್ರೆ ಒಂದು ಶಕ್ತಿ. ಆ ತಪಸ್ ಮಾಡಿ ನಾವು ಕೇಳಿದ್ರು ಭಗವಂತ ಇಂತ ಒಂದು ಶಕ್ತಿನ ನಮಗೆ ನೀಡ್ತಾನ ಕನಸು ಮನಸ್ಸಾಗ ಊಹೆ ಮಾಡಿದ್ದಿಲ್ಲ. ಇಲ್ಲಿ ಲೋಕಲ್ ಯಾರೇ ಗೆಲ್ಲಿ ಯಾರೇ ಬಿಡ್ರಿ, ಮೇಲೆ ಅಧಿಕಾರ ನಡೆಸೋರು ಒಳ್ಳೆಯವ್ರು ಇರ್ಬೇಕಲ್ರಿ. ಹಿಂದೆ ಉಳಿಬೇಕಂದ್ರೆ ಬಿಜೆಪಿನೇ ಬರಬಹುದು. 180 ದೇಶದಲ್ಲಿ ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿನೇ ಇರ್ಬೇಕು. ಬೇರೆ ದೇಶದಲ್ಲಿ ಯುದ್ಧ ನಡಿಬೇಕಾದ್ರ ಭಾರತ ಧ್ವಜ ಹಾಕೊಂಡು ಸೇಫ್ ಆಗಿ ನಾವು ಭಾರತರಂತ ಹೇಳ್ಕೊಂಡು ಬರ್ತಾರ ಅಂದ್ರೆ ಡೆವಲಪ್ಮೆಂಟ್ ಮತ್ತೆ ಇನ್ನೇನ್ ಬೇಕು? ಈ ವ್ಯಕ್ತಿಗಳನ್ನ ನೋಡಿ ಹಾಕಲ್ಲ, ಯಾರು ಮೋದಿ ನೋಡಿ ಹಾಕ್ತಾರೆ, ಪಕ್ಷ ನೋಡಿ ಹಾಕ್ತಾ. ಸುರಕ್ಷಿತವಾಗಿ ನಮ್ಮ ಭಾರತ ದೇಶ ಗಟ್ಟಿಯಾಗಿರ್ಬೇಕಂದ್ರೆ ಮೋದಿ ಬರ್ಬೇಕ್ರಿ. ಮೋದಿ ಇರೋವರೆಗೂ ನಮ್ಮ ದೇಶ ಭದ್ರವಾಗಿರುತ್ತೆ ಅಷ್ಟೇ. ಇದೇ ಮುಸ್ಲಿಮರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕೆಳಗೆ ಇದ್ರು, ಈ ಮೋದಿ ಬಂದ ಮೇಲೆ ಅವ್ರಿಗೆ ಅನುಕೂಲ ಆಗ್ಯದ, ಬಹಳ ಮಂದಿ ಅನುಕೂಲ ಆಗ್ಯದ. ಒಳ್ಳೆಯವರಿಗೆ ಕಾಲ ಇಲ್ಲಲ್ರಿ ಇವಾಗಿಂದು ಕಲಿಯುಗದಾಗ, ಮೋಸಕ್ಕೆ ಇದಕ್ಕೆ ಬೆಲೆ ಇರೋದಲ್ರಿ, ಹಂಗಾಗಿ ಸ್ವಲ್ಪ ತೊಂದರೆ ರೀ ಈ ಸಲ ಅಷ್ಟೇ ಮೋದಿ ಅವರಿಗೆ. ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ? ದೇಶ ನೋಡಿದ್ರೆ ಬಿಜೆಪಿನೇ ಬರ್ಬೇಕಮ್ಮ. ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ, ಆಮೇಲೆ ರಕ್ಷಣಾ ಬಗ್ಗೆ, ಆಮೇಲೆ ಡೆವಲಪ್ ಒಂದು ಇದ್ರ ಬಗ್ಗೆ ನಾವು ಬಿಜೆಪಿನೇ ಬರ್ಬೇಕು. ಮೋದಿ ಒಂದು ಆಡಳಿತ, ಒಳ್ಳೆ ಉತ್ತಮ ಆಡಳಿತ ಕೊಟ್ಟದ್ದು ಒಂದು 10 ವರ್ಷದಿಂದ. ಆ ಒಂದು ಇದರಲ್ಲಿದ್ದ ಅವರೇ ಮೋದಿನೇ ಪ್ರಧಾನಮಂತ್ರಿ ಆಗ್ಬೇಕಂತ. ಮೋದಿನೇ ಬರ್ಬೇಕು. ಚಲೋ ಇಲ್ರಿ, ರೈತರಿಗೆಲ್ಲ ಅಮೌಂಟ್ ಆಗ್ತದನ್ರಿ, ಮತ್ತೆಲ್ಲ ಚಲೋ ಮಾಡ್ತದನ. ಸೊ ಇಲ್ಲಿ ಕೊಪ್ಪಳದಲ್ಲಿ ಈ ಸರಿ ಬಿಜೆಪಿನೇ ಹಾಕ. ಏ ಯಾವ ಕಾಂಗ್ರೆಸ್ ರೀ, ಯಾವ ಕಾಂಗ್ರೆಸ್ ಬಂದ ಈ ಕಥೆ ಆಗಿರೋದು ನಮ್ಮ ಊರಲ್ಲೇ, ಎಲ್ಲ ಯಾವ ಜನಕ್ಕೂ ಒಳ್ಳೇದಾಗಿಲ್ಲ ಅದು. ಮೋದಿ ಅವರೇ ಬರ್ಬೇಕು. ಮೋದಿಯವರು ಎಲ್ಲ ಬಾರ್ಡರ್ದ ರೋಡ್ಗಳು ಭಾರಿ ಚೆನ್ನಾಗಿ ಮಾಡ್ಯಾರ ರೀ, ದೇಶದ ಭದ್ರತೆ ಚೆನ್ನಾಗಿ ಮಾಡ್ಯಾರ ರೀ, ಎಲ್ಲ ಜಾತಿ ಸಮಾನತೆ ನೋಡ್ಯಾರ ಅವ್ರು, ಆ ಜಾತಿ ಈ ಜಾತಿ ಅಂತ. ನಮ್ಮ ಪ್ರಕಾರ ಡಾಕ್ಟರ್ ಚೆನ್ನಾಗಿರ್ತಾರೆ, ಇನ್ನು ಬಿಜೆಪಿ ಬಂದ್ರೆ ಚೆನ್ನಾಗಿರ್ತಂತ ಅಷ್ಟೇ. ಈಗ ಒಳ್ಳೆಯವರಿಗೆ ಕಾಲ ಇಲ್ಲಲ್ರಿ ಇವಾಗಿಂದು ಕಲಿಯುಗದಾಗ, ಮೋಸಕ್ಕೆ ಇದಕ್ಕೆ ಬೆಲೆ ಇರೋದಲ್ರಿ, ಹಂಗಾಗಿ ಸ್ವಲ್ಪ ತೊಂದರೆ ರೀ ಈ ಸಲ ಅಷ್ಟೇ ಮೋದಿ ಅವರಿಗೆ. ಭಯ 50% ಭಯ. ಇಲ್ಲಿ ಲೋಕಲ್ ಯಾರೇ ಗೆಲ್ಲಿ ಯಾರೇ ಬಿಡ್ರಿ, ಮೇಲೆ ಅಧಿಕಾರ ನಡೆಸೋರು ಒಳ್ಳೆಯವ್ರು ಇರ್ಬೇಕಲ್ರಿ, ಹಂಗಾಗಿ ಮೋದಿ ಅವ್ರು ಇದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ ಅಷ್ಟೇ. ಮೋದಿ ಇದ್ರೇನೆ ಎಲ್ಲ ವರ್ಕ್ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ನವ್ರು ಬಂದ್ರೆ ಏಂತಿ ಗಂಡರು ತಗೊಂಡು ಏಂತಿಯಾಗಿ ಕೊಡ್ತಾರೆ, ಅವ್ರ ಮನೆಯಿಂದ ಏನು ಕೊಡಲ್ಲಲ್ಲ. ದೇಶ ಸುರಕ್ಷತೆ ಅಂತ ಬಂದಾಗ ಯಾರು ನಮ್ಮ ದೇಶನ ಸುರಕ್ಷಿತವಾಗಿ ಇಟ್ಕೋತಾರೆ? ಮೋದಿಜಿ ಅವರು. ಕಾಂಗ್ರೆಸ್ ಬಂದ್ರೆ ಪಾಕಿಸ್ತಾನ ಮಾಡ್ತಾರೆ. ಹಿಂದೆ ಉಳಿಬೇಕಂದ್ರೆ ಬಿಜೆಪಿನೇ ಬರ್ಬೋದು. ಬಿಜೆಪಿ ಏನು ಕಾರಣ? ಮೋದಿ ಅವರು ಏನು ಕೆಲಸ ಇಷ್ಟ ಆಗ್ತದೆ ಮೋದಿಜಿ ಅವ್ರು ಮಾಡಿದ್ರು? ಹಿಂದುತ್ವ, ರಾಮ ಮಂದಿರ, ಇಡೀ ಪ್ರಪಂಚಕ್ಕೆಲ್ಲ ಬೇಕಾದಂಥ ಒಬ್ಬ ವ್ಯಕ್ತಿ. ಅಂತ ವ್ಯಕ್ತಿನ ನಾವು ಕಳ್ಕೊಂಡ್ರೆ ಮತ್ತೆ ಸಿಗಂಗಿಲ್ಲ. ಅವ್ರೇ ಗೆಲ್ತಾರೆ. ಅವ್ರನ್ನ ಬಿಟ್ರೆ ಇನ್ನೊಬ್ಬ ವ್ಯಕ್ತಿ ಬರ್ತಾರನ್ನೋದು ಗ್ಯಾರಂಟಿನೂ ನಮಗಿಲ್ಲ. ರಾಹುಲ್ ಗಾಂಧಿ ಇದಾರಲ್ಲ ಸರ್, ಅವ್ರಿದ್ರು ಎದಕ್ಕೂ ಉಪಯೋಗ ಇಲ್ಲ. ಅಂತ ಭಗವಂತನ ನಾವು ಪಡೆದಂತಾರೆ, ನಾವೇ ಧನ್ಯವಂತರು. ಆತಗ ಬರೇ ಮೋದಿ ಅಲ್ಲ, ಮೋದಿ ಅಂದ್ರೆ ಒಂದು ಶಕ್ತಿ. ಆ ತಪಸ್ ಮಾಡಿ ನಾವು ಕೇಳಿದ್ರು ಭಗವಂತ ಇಂಥ ಒಂದು ಶಕ್ತಿನ ನಮಗೆ ನೀಡ್ತಾನ ಕನಸು ಮನಸ್ಸಾಗ ಊಹೆ ಮಾಡಿದ್ದಿಲ್ಲ. 1 ವರ್ಷದ ತಪಸ್ಸು ಆತ ಏನೂ ಮಾಡಲಾರ್ದ ಸಿಕ್ಕನ ಅನ್ನೋದು ಇದೇ ನಮ್ಮ ದೊಡ್ಡದ ಸೌಭಾಗ್ಯ ಅಂತ ಹೇಳಕ್ಕೂ ನಾವು ಇಷ್ಟಪಡ್ತೀವಿ. ಮಂದಿಗೆ ಇಷ್ಟ ಆಗ್ಲಾರ್ದಂಥ ಕೆಲಸ ಅವ್ರು ಯಾವತ್ತೂ ಮಾಡಿಲ್ಲ, ಮಾಡೋದೇ ಇಲ್ಲ. ಯಾಕಂತ ಅವು ಎಲ್ಲ ಆಗ್ಲಾರ್ದು 75 ವರ್ಷಗಳ ಕಾಲ ಹಿಂದ ಎಲ್ಲ ನೆನೆಗುದಿ ಬಿದ್ದಂಥ ಕೆಲಸ ಕಾರ್ಯಗಳೆಲ್ಲ ದಿಢೀರನ್ನ ಇಷ್ಟು ಜಲ್ದಿ ಪ್ರಮಾಣ ಅವಕಾಶದೊಳಗೆ ಆಗ್ತಿದ್ದಿಲ್ಲ. ಇವ್ರು ಇರೋದಕ್ಕೆ ಎಲ್ಲವೂ ಸಂಪೂರ್ಣ ಆಗ್ಯಾವ. ಇನ್ನೂ ಬೇಕಾದಷ್ಟು ಕೆಲಸಗಳು ಇವ್ರಿದ್ರೆ ಮಾತ್ರ ಆಗಕ್ಕೆ ಸಾಧ್ಯ. 100% ಅವರೇ ಆಗ್ಲೇಬೇಕಂತ ಈಗ ತಾನೇ ಗುರುಗಳ ಹತ್ರ ಕೇಳ್ಕೊಂಡೇ ಬಂದಿದ್ದೀವಿ. ಮೇಡಮ್, ನಮ್ಗೆ ಬೇಕಾಗಿರೋದು ಮೋದಿಜಿ. ನಮ್ಮ ರಾಷ್ಟ್ರ ಉದ್ಧಾರ ಆಗಬೇಕು. ಇವತ್ತು ಜಗತ್ತಿನ ಎಲ್ಲೆಡೆ ಸುಪ್ರಸಿದ್ಧಿಯಾಗಿರ್ತಕ್ಕಂಥ ದೇಶ ಅನ್ಸ್ಕೊಂಡಿದೆ ಅಂದರೆ ಅದು ಭಾರತ ದೇಶ. ಅದು ಅಲ್ಲದೇನೆ ಅದೇ ಹಿಂದಿನ ಸರ್ಕಾರಗಳಿದ್ದಾಗ, ಮೋದಿಜಿ ಬರೋದಕ್ಕಿಂತ ಮುಂಚೆ ಇದ್ದಾಗ, ಭಾರತ ದೇಶದವರಿಗೆ ಬಿಡಿಗಾಸಿನ ಕಿಮ್ಮತ್ ಇರಲಿಲ್ಲ. ಆದರೆ ಇವತ್ತು ಭಾರತ ದೇಶದಿಂದ ನಾವು ಹೋಗಿವೆ ಅಂದರೆ ಆ ಒಂದು ಗುರುತಿಸುವಂಥ ಒಂದು ಶಕ್ತಿ ನಮ್ಮ ಭಾರತ ದೇಶಕ್ಕೆ ತಂದುಕೊಟ್ಟಿದ್ದಾರೆ ಮೋದಿಜಿ. ಇಲ್ಲಿ ಕೊಪ್ಪಳದಲ್ಲಿ ಯಾರು ಬರ್ಬೋದು? ಕೊಪ್ಪಳದಲ್ಲಿ ನಮ್ಮ ಒಂದು ಇದ್ರ ಪ್ರಕಾರ ಡಾಕ್ಟರ್ ಬರ್ತಾರೆ ಅಂತ ನಮ್ಮ ಅನಿಸಿಕೆ ಐತಿ. ಕೋವಿಡ್ ಸಂದರ್ಭದಲ್ಲಿ ಮೋದಿ ಏನು ಇರಲಿಲ್ಲ ಅಂದರೆ, ವ್ಯಾಕ್ಸಿನ್ ಕಂಡಿರಲಿಲ್ಲ ಅಂದರೆ ನಮ್ಮ ದೇಶದಲ್ಲಿ ಜನ ಹುಳ ಸತ್ತಂಗೆ ಸತ್ತೋಗ್ಬಿಡ್ತಿದ್ರು. ಅಂಥದ್ದನ್ನು ಕೋವಿಡ್ ಲಸಿಕೆ ಕಂಡುಹಿಡಿದು ಅವರಿಗೆಲ್ಲ ವಿಜ್ಞಾನಿಗಳಿಗೆ ಪ್ರೇರಣೆ ಕೊಟ್ಟು, ನಮ್ಮ ದೇಶ ಅಲ್ದ ಪಕ್ಕದ ಸಾಕಷ್ಟು ದೇಶಗಳಿಗೆ ಸಹಿತ ಕೋವಿಡ್ ಲಸಿಕೆಯನ್ನು ರವಾನೆ ಮಾಡ್ಯಾರ. ಹಂಗಾಗಿ ವಿಶ್ವನಾಯಕ ಮೋದಿನೇ. ಬಿಜೆಪಿನೇ ಗೆಲ್ಬೋದು. ಏನು ಕಾರಣಗಳು? ಇಲ್ಲ, ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಡೆ ಎಲ್ಲ, ಅವರು ಚೆನ್ನಾಗಿ ಮಾಡಿದ್ದಾರೆ ವರ್ಕೆಲ್ಲ.
ಮತ್ತೆ ಇವ್ರು ಕಾಂಗ್ರೆಸ್ ಅವರು ದುಡ್ಡು ಕೊಡ್ತಿದಾರ ಅಂತಿದ್ರಲ್ಲ, ಅದು ಯಾರಿಗೂ ಸೇರ್ತಾ ಇಲ್ಲ ಜಾಸ್ತಿ ಜನಕ್ಕೆ. ಸೊ ಈ ಬಾರಿ ಸೆಂಟ್ರಲ್ ಅಲ್ಲಿ ಯಾರು ಪ್ರಧಾನಿ ಆಗ್ಬೋದು? ಮೋದಿನೇ ಆಗ್ಬೇಕು. ಅವರಾದ್ರೆ ಅಲ್ಲ ಡೆವಲಪ್ ಆಗುತ್ತೆ, ಚೆನ್ನಾಗಾಗುತ್ತೆ. ಮೋದಿ ಅವರು ಪ್ರಧಾನಿ ಏನ್ ಕಾರಣ? ಒಳ್ಳೆ ಆಡಳಿತ, ಒಳ್ಳೆ ಸಮೃದ್ಧಿ ಆಡಳಿತ ಮಾಡಿದ್ದಾರೆ. ಈಗ ಎಲೆಕ್ಷನ್ ಗಿಮಿಕ್ಸ್ ಏನೋ ಫ್ರೀ ಫ್ರೀ ಅಂತ ಮಾಡಿದ್ದಾರೆ, ಈ ಎಲೆಕ್ಷನ್ ಆದ್ಮೇಲೂ ಮಾಡ್ತಾರೆ ಅನ್ನೋದು ಏನ್ ಗ್ಯಾರಂಟಿ ಇದೆ ಮೇಡಮ್? ಇದು ನಮ್ಮದ್ರಲ್ಲಿ 280 ದೇಶದಲ್ಲಿ ನಮ್ಮ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿನೇ ಇರ್ಬೇಕು. ಮೋದಿ ಬಿಟ್ರೆ ಇನ್ಯಾರು ಬಂದ್ರು ನಮ್ಮ ಮುಂದೆ ನಡ್ಸ್ಕೊಂಡು ಹೋಗುವಂತವ್ರು ಯಾರು ಇಲ್ಲ. ನಮ್ಗೆ ಮೋದಿನೇ ಬರಲಿ, ನಮಗೆ ಮೋದಿನೇ. ಇಲ್ಲಿ ಇರೋದಾಗ ಅವರೆಲ್ಲ ಚೆನ್ನಾಗಿರೋದಾಗ ಎಲ್ಲ ಮೋದಿನೇ ಇರಲಿ ನಮ್ಗೆ ಸರ್. ಆದ್ರೆ BJP ವರ್ಸಸ್ 25 ಪಕ್ಷ ಅದು ಸ್ಟ್ರಾಂಗ್ ಇದೆ ಇದೆ ಅಂತ ಹೇಳ್ತಾರಲ್ಲ, ಏನಿದ್ರು ನಮ್ಗೆ ನಾವು ಬೆಂಬಲಿಸೋದೇ ಮೋದಿನ. ಮೋದಿನೇ ಕಾರಣ ಅಂತಂದ್ರೆ ಅವರು ಚೆನ್ನಾಗಿದೆ ಅನುಭವ ಉಂಟು, ಮತ್ತೆ ಇವರು ಮತ್ತೆ ಮಿಲಿಟರೀಸ್ ಅದು ಇದು ಎಲ್ಲ ಒಳ್ಳೆ ಇದು ಮಾಡ್ತಾರೆ. ಇವ್ರು ಏನ್ ಮಾಡುದು ಅಂತಂದ್ರೆ ಪ್ರಿವ್ ಮಾಡಿ 20 ರೂಪಾಯಿ ಪೇಪರ್ ಚಾಪಕ್ಕಾಗದನ್ನ ದಿಢೀರ್ ಅಂತ 100 ರೂಪಾಯಿ ಮಾಡಿದ್ರು. ನಮ್ಮೊಂದು ಕೇಳ್ತಾರೆ ಅವ್ರು ಕೊಡ್ತಾರೆ ಅಷ್ಟೇ. ಕಾಂಗ್ರೆಸ್ ಅವರು ಏನು ಅಂತ ಫ್ರೀ ಫ್ರೀ ಅಂತ ಮಾಡಿದ್ರಲ್ಲ, ಬೆಳೆ ಆಗುವ 100 ರೂಪಾಯಿ 180 ರೂಪಾಯಿ ಆಯ್ತು. ಎಲ್ಲಿ ಅದು ನಮ್ಮದ ಮೇಲೆ ತನ್ನ ರೈತರ ಮೇಲೆ ಬೀಳೋದು, ಅವ್ರ ಮನೆಯಿಂದ ಏನು ತಮ್ಮಂದ ಏನು ಫ್ರೀ ಅಂತ ಏನು ಕೊಡ್ತಾ ಇಲ್ಲ. ಕಾಂಗ್ರೆಸ್ ಗೆಲ್ಬೇಕು, ಏನ್ ಕಾರಣ? ಎಲ್ಲ ಒಳ್ಳೇದು ಮಾಡ್ತಾ ಇದೆ ಪ್ರಧಾನಿ ಮೋದಿ ಆಗ್ಬೇಕು. ಒಳ್ಳೆ ಕೆಲಸ ಮಾಡೋಣ. ಮತ್ತೆ ಮೋದಿ ಬಂದ್ರೆ ಬೇಯಿಸಿ ನಮಗ BJP ಬರುವ ನಮ್ಗೆ ಎಲ್ಲ ಅಕ್ಕಿ ಕೊಡ್ತಾರ, ಮತ್ತೆ ಕಾಡಿಗೆ ಅಕ್ಕಿ ರೊಕ್ಕ ಕೊಡ್ತಾರ, ಎಲ್ಲ ಇದು ಕೊಡ್ತಾರೆ. ಮತ್ತೆ ಈ ಕಾಂಗ್ರೆಸ್ ಇದೆ ಕೊಡ್ತಾರೆ. ನರೇಂದ್ರ ಮೋದಿ ಏನ್ ಕಾರಣ? ಡೆವಲಪ್ಮೆಂಟ್ ಆಗೈತಲ್ಲ ಮೇಡಮ್. ಈಗ ಅವ್ರು ಹೇಳ್ತಾ ಇದ್ರು, ಒಬ್ಬ ರಜಾ ಹೇಳ್ತಾ ಇದ್ರು ಡೆವಲಪ್ಮೆಂಟ್ ಏನು ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಹೊತ್ತಲ್ಲಿದ್ದ ಮೋದಿ ಗೆಲ್ತಾರ ಅಂತ ಹೇಳಂಗಲ್ಲ ರಾಹುಲ್ ಗಾಂಧಿ ಗೆಲ್ತಾನೆ ಅಂತ ಹೇಳೋದು. ಎಷ್ಟು ಡೆವಲಪ್ಮೆಂಟ್ ಚೇಂಜ್ ಆಯ್ತು ನಿಮಗೆ ಗೊತ್ತಲ್ಲ. 10 ವರ್ಷದಲ್ಲಿ ಉಕ್ರೇನ್ ರಾಜ್ಯದಲ್ಲಿ ಅಲ್ಲೆಲ್ಲ ಬೇರೆ ದೇಶದಲ್ಲಿ ಯುದ್ಧ ನಡಿಬೇಕಾದ್ರೆ ಭಾರತ ಧ್ವಜ ಹಾಕ್ಯಂದು ಸೇಫ್ ಆಗಿ ಇನ್ನೊಂದು ದೇಶ ತಮ್ಮ ದೇಶಕ್ಕೂ ನಾವು ಭಾರತರ ಅಂತ ಹೇಳ್ಕೊಂಡು ಬರ್ತಾರಂದ್ರೆ ಡೆವಲಪ್ಮೆಂಟ್ ಮತ್ತೆ ಇನ್ನೇನು ಬೇಕು? ಹಾಂ, ಇವತ್ತೊಂದು ಆಧಾರ್ ಕಾರ್ಡ್ ತೊಗೊಂಡವ್ರು 1,00,000 ಸಾಲ ಸಿಗ್ತವೆ ನಮ್ಗೆ, ಬೇಕಾದಂಗೆ ಸೌಲಭ್ಯಗಳಾಗ್ಯಾವೆ, ಡೆವಲಪ್ಮೆಂಟ್ ಆಗ್ಯಾವೆ. ಕಣ್ಣಿ ನೋಡೋರು ಕಣ್ಣಿ ಕಾಣಾಗಿಲ್ಲ ಅಷ್ಟೇ. ನಮ್ಮಲ್ಲಿ ಎರಡು BJP ಕಾಂಗ್ರೆಸ್ ಎರಡು ಜಿದ್ದಾಜಿದ್ದಿ ಹಣ ಇದೆ ಸರ್. ಆದರೆ ಸಮೀಕ್ಷೆಯಲ್ಲಿ ಮಾತ್ರ ದೇಶದಲ್ಲಿ BJP ಮುಂದಿದೆ. BJP ಬಂದರೆ ದೇಶ ಅಭಿವೃದ್ಧಿ ಆಗ್ತದೆ. ಈಗಾಗಲೇ ಪ್ರಧಾನಮಂತ್ರಿ ನೋಡೇ ವೋಟ್ ಹಾಕ್ತಾ ಇದ್ದಾರೆ ಜನ. ಇಲ್ಲಿ ಈ ರಾಜಶೇಖರ್ ಹಿಟ್ನಾಳ್ ಅವ್ರು ನಿಂತಿದ್ದಾರೆ, ಬಸವರಾಜ್ ಕ್ಯಾಟ್ರವ್ರು ನಿಂತಿದ್ದಾರೆ. ಈ ವ್ಯಕ್ತಿಗಳನ್ನ ನೋಡಿ ಹಾಕಲ್ಲ ಯಾರು, ಮೋದಿ ನೋಡೇ ಹಾಕ್ತಾರೆ, ಪಕ್ಷ ನೋಡಿ ಹಾಕ್ತಾಯಿದ್ದಾರೆ. ಅವ್ರು ಬಂದರೆ ಅಭಿವೃದ್ಧಿ ಆಗುತ್ತೆ? ಅಭಿವೃದ್ಧಿ ಆಗುತ್ತೆ ಮೇಡಮ್, ಭಾರತ ದೇಶದ ಅಭಿವೃದ್ಧಿ ಆಗುತ್ತೆ. ಈಗ ಇಷ್ಟೇ 10 ವರ್ಷದಲ್ಲಿ ಭಾರತ ದೇಶ ಕಾಣದಂಥ ಕೆಲಸವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ಮೋದಿಯವರು. ಈಗ ಮತ್ತೆ ಮುಂದೆ ಒಂದು 5 ವರ್ಷ ಕೊಟ್ಟರೆ ಅವ್ರು ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನ ಮಾಡ್ಬೋದು, ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮೋದಿಯವ್ರೆ. ದೇಶ ಭದ್ರವಾಗಿರ್ಬೇಕಂದ್ರೆ ಮೋದಿ BJP ಬರ್ಬೇಕ್ರಿ. ಸುರಕ್ಷಿತವಾಗಿ ನಮ್ಮ ಭಾರತ ದೇಶ ಗಟ್ಟಿಯಾಗಿರ್ಬೇಕಂದ್ರೆ ಮೋದಿ ಬರ್ಬೇಕ್ರಿ. ನರೇಂದ್ರ ಮೋದಿನೇ ಬಹುಮತ ಪಡ್ಕೊಂತಾರೆ, ಅಭಿವೃದ್ಧಿ ಮಾಡಿದರೆ ದೇಶದ ಅಭಿವೃದ್ಧಿಗೆ, ದೇಶದ ಭದ್ರತೆಗೆ, ದೇಶದ ಹಿತದೃಷ್ಟಿಗೆ ಪ್ರತಿಯೊಂದು ವಿಧದಲ್ಲಿ. ಇವಾಗ ನಮ್ಮ ರಸ್ತೆ ಅಭಿವೃದ್ಧಿ ತುಂಬ ನಮ್ಮ ಭಾರತ ಅನ್ನೋದು ಅಮೇರಿಕಾದವರೇ ಶ್ಲಾಘನೆ ಮಾಡಿದ್ದಾರೆ. ಈಗ ಕೋವಿಡ್ ಅಂತ ಪರಿಸ್ಥಿತಿನಲ್ಲಿ ಅಮೇರಿಕಾ ಶ್ಲಾಘನೆ ಮಾಡಿದೆ, ಸುಮಾರು ದೇಶಗಳಿಗೆ ನಮ್ಮ ಇದು ಕೋವಿಡ್ ಲಸಿಕೆಗಳನ್ನ ಕೊಟ್ಟಿದ್ದಾರೆ. ಈ ಥರ ಅಭಿವೃದ್ಧಿ, ಈ ಥರ ಕೆಟ್ಟ ಪರಿಸ್ಥಿತಿನಲ್ಲಿ ನಮ್ಮ ದೇಶದ ಒಂದು ಹಿತದೃಷ್ಟಿ ಕಾಪಾಡ್ತಾ ಇದ್ದಾರೆ ಅಂದರೆ ಮೋದಿನೇ ಬರಬೇಕು. ಮೋದಿ ಇರೋವರೆಗೂ ನಮ್ಮ ದೇಶ ಭದ್ರವಾಗಿರುತ್ತೆ ಅಷ್ಟೇ. ಡಾಕ್ಟ್ರು ಇದು ಗದಿಬೇಕ್ರಿ ಬಸವರಾಜ್. ಯಾವ ಪಕ್ಷ ಅವರು? BJP ಪಕ್ಷ. ಮೋದಿ ಅಮ್ಮ, ಮೋದಿ ಒಳ್ಳೆ ಕೆಲಸ ಮಾಡ್ಯಾರಲ್ಲಮ್ಮ, ಮೋದಿಯೇ ಬರಬೇಕು. ಮೋದಿಯವರು ಬರಬೇಕು, ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಜನ ಜನ ಯೋಜನೆ ಅಂತ ಒಂದು ಸ್ಕೀಮ್ ಮಾಡಿದ್ದಾರೆ, ಅದರಲ್ಲಿ ಲೇಡೀಸ್ಗೆ ಒಳ್ಳೆ ಉಪಯೋಗ ಆಗ್ತದೆ. ಅದರ ಲೋನ್ಗಳನ್ನ ಕೊಡಿಸಿದ್ದಾರೆ ಮುದ್ರಾ ಯೋಜನೆಯಲ್ಲಿ, ಭಾಳ ಒಳ್ಳೆ ಕೆಲಸ ಮಾಡಿದೆ. BPL ಏನೋ ರೇಷನ್ ಕೊಟ್ಟರೆ ಎಲ್ಲರಿಗೆ ಬಂದೈತೆ, ಬರೀ ಹಿಂದೂ ಮಂದಿ ಬಂದಿಲ್ಲ, ಮುಸ್ಲಿಮರಿಗೂ ತ ಬಂದದ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 1 ಲಕ್ಷ ಲೋನ್ ಕೊಡ್ತಿದ್ದಿಲ್ಲ, ಇವರು ಒಂದ್ ಮ್ಯಾಗ 10 ಲಕ್ಷ ಲೋನ್ ಕೊಡಕ್ಕಾರ. ಮಾಮೂಲಿ ಮನುಷ್ಯ ಮೇಲೆ ಬರಲ್ಲ ಅಂತ ಇವರಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಲೋನ್ ಕೊಡ್ತದೆ? ಮುದ್ರಾ ಲೋನ್ ಅಂತ ಮಾಡ್ಯಾರ, ಈಗ ಮತ್ತೆ ಇವ್ ಬಂದ್ರೆ 20 ಲಕ್ಷ ಮಾಡ್ಯಾರ. ಎಷ್ಟು ಮಂದಿ ಮುಸ್ಲಿಮರು ಬಂಗಾರ ಅಂಗಡಿಗಳು ಜಾಸ್ತಿ ಆಗ್ಯಾವ, 10 ಲಕ್ಷ ಲೋನ್ ತಗೊಂಡು ಯೂಸ್ ಮಾಡ್ಕೊಂಡ್ರ. ಇದೇ ಮುಸ್ಲಿಮರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಕೆಳಗೆ ಇದ್ರು, ಈ ಮೋದಿ ಬಂದ ಮೇಲೆ ಅವ್ರಿಗೆ ಅನುಕೂಲ ಆಗ್ಯದ, ಭಾಳ ಮಂದಿ ಅನುಕೂಲ ಆಗ್ಯದ.